ಸುಧಾರಿಸಬೇಕು. ಇವ್ರನ್ನ ಈ ರಾಜ್ಯದಿಂದನೇ ಕಿತ್ತೋಗಬೇಕಂತ ನಾವೆಲ್ಲ ಪ್ರಯತ್ನ ಪಟ್ಟಿದ್ರಿಂದ ಇವತ್ತು 30 ವರ್ಷಗಳ ಹಿಂದೆ ಕಾಂಗ್ರೆಸ್ 130 ಗೆದ್ದಿತ್ತು. ನಾವೆಲ್ಲ ಮತ್ತೆ ಸೇರಿ ವಾಪಸ್ ಬಂದಿದ್ರಿಂದ 135 ಕ್ಷೇತ್ರಗಳಲ್ಲಿ ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಗೆಲ್ಸಿದ್ವಿ. ಇವತ್ತು ಕಾಂಗ್ರೆಸ್ ಗೆಲ್ಸಿದ್ವಿ ಅಂತ ಹೇಳಿದ್ರೆ ಮುಂದೆ ಬರತಕ್ಕಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ 28 ಕ್ಷೇತ್ರಗಳಲ್ಲಿ ನಾವು ಈ ಭಾಗದಲ್ಲಿ ಏನು ಬಿಜಾಪುರ ಮತ್ತು ಬಾಗಲಕೋಟೆ ಎಂಪಿ ಕ್ಷೇತ್ರ ಇದೆ. ಎಂಪಿ ಕ್ಷೇತ್ರದಲ್ಲಿ ನಮ್ಮ ಏನು ಇಲ್ಲಿರ್ತಕ್ಕಂತ ರಮೇಶ್ ಚಿಗಜೀನಿಗಿನ ಸ್ಪೋರ್ಸೋದ್ರ ಮೂಲಕ ನಾವು ಈ ಭಾಗದಲ್ಲಿ ಈ ಚಳುವಳಿಯನ್ನ ಮತ್ತಷ್ಟು ಬಲಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಭಾಗದ ಎಲ್ಲ ನನ್ನ ಹಿರಿಯ ಸಂದರ್ಭಗಳಾದಂತ ರಮೇಶ ಸಂಗಿ ಮತ್ತು ಸಹೋದರ ನಾಲ್ಕರಲ್ಲಿ ನಾವೆಲ್ಲ ಬಹುಜನ ಸಮಾಜ ಪಾರ್ಟಿಯಲ್ಲಿ ಕೆಲಸ ಮಾಡಿದಂತವರು. ಇವತ್ತು ಬಹುಜನ ಸಮಾಜ ಪಾರ್ಟಿ ಕೆಲಸ ಮಾಡಿದ್ರಿಂದ 2018 ಅವೆಲ್ಲ ಅಂತ್ಯಾಂಶ ತಗೊಂಡಾಗ ಆವತ್ತಿನ ಸಂದರ್ಭದಲ್ಲಿ ನಮ್ಮ ಶಕ್ತಿ ಏನಂತ ಗೊತ್ತಾಗಿದೆ. ಈ 2023 ಮತ್ತೆ ನಮ್ಮ ಶಕ್ತಿ ಏನಂತೇಳಿ ಗೊತ್ತಾಗಿದೆ. ಯಾಕಂತೇಳಿದ್ರೆ ಮಣಿಪುರದಲ್ಲಿ ಕಳೆದ 3 ತಿಂಗಳಿನಿಂದ ಮೈತೈ ಮತ್ತು ಕುಕ್ಕಿ ಸಮುದಾಯಗಳ ಮಧ್ಯೆ ಈ ಮೀಸಲಾತಿಗೋಸ್ಕರ ಏನೋ ಒಂದು ಗಲಭೆಗಳಾಗ್ತಾ ಇದ್ದಾವೆ. ಈ ಗಲಭೆಗಳನ್ನ ತಪ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ಹಿನ್ನೆಲೆ ಒಳಗಡೆ ಏನು ಪರಿಶಿಷ್ಟ ಪಂಗಡದ ಸಮುದಾಯದಿಂದ ರಾಷ್ಟ್ರಪತಿ ಆಗಿರ್ತಕ್ಕಂಥ ನಮ್ಮ ರಾಷ್ಟ್ರಪತಿಗಳಾದಂಥ ಮುರ್ಮು ಅವರು ಕೂಡಲೇ ಮಧ್ಯಪ್ರವೇಶ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನ ಮಣಿಪುರದ ರಾಜ್ಯ ಸರ್ಕಾರವನ್ನ ರದ್ದು ಮಾಡೋದ್ರ ಮೂಲಕ ವಜಾಗೊಳಿಸೋದ್ರ ಮೂಲಕ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ಬೇಕಂತೇಳಿ ನಾವು ಕರ್ನಾಟಕದಲ್ಲಿ ಸಂಘರ್ಷಿಸಿ ಬಿಜಾಪುರ ಜಿಲ್ಲಾ ಶಾಖೆಯಿಂದ ಒತ್ತಾಯ ಮಾಡ್ತಾ ಇದೀವಿ. ಇದರ ಜೊತೆಯಲ್ಲಿ ಏನು ಕೇಂದ್ರ ಸರ್ಕಾರ ಈ ಮೀಸಲಾತಿ ವಿಚಾರದಲ್ಲಿ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋದ್ರ ಮೂಲಕ ಇವತ್ತು ನರೇಂದ್ರ ಮೋದಿ ಅವರ ಒಂದೇ ಒಂದು ಇಂಟೆನ್ಷನ್ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರ ಕುಟುಂಬದವರನ್ನ ಇಡೀ 9 ವರ್ಷಗಳಲ್ಲಿ ಟೀಕೆ ಮಾಡೋದೊಂದು ಬಿಟ್ಟರೆ ಈ ದೇಶದ ಪ್ರಗತಿ ಬಗ್ಗೆ ಇಲ್ಲಿಗಂಟ ಅವರು ಯೋಚನೆ ಮಾಡಿಲ್ಲ. ಅವರು ಯೋಚನೆ ಮಾಡ್ತಾ ಇರೋದೇನಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರತಿ ದಿನ ಹಿಂದೂ ಮುಸ್ಲಿಂ ಗಲಾಟೆಗಳಾಗಬೇಕು, ಜಾತಿ ಜಾತಿಗಳ ಮಧ್ಯೆ ಗಲಾಟೆಗಳಾಗಬೇಕು. ಇದರಿಂದ ಓವರ್ ಆಲ್ ಹಿಂದೂ ಮುಸ್ಲಿಂ ಗಲಾಟೆನಲ್ಲಿ ಇವತ್ತು ಗುಜರಾತಿಗಳಿಗೆ ಇಡೀ ಆರ್ಥಿಕ ಏನು ಈ ದೇಶದ ಆರ್ಥಿಕ ಒಂದು ಸ್ಥಿತಿ ಗತಿ ಇದೆಲ್ಲ ಒಟ್ಟಾರೆ ಈ ಆರ್ಥಿಕ ನೀತಿಗಳನ್ನ ಗುಜರಾತಿನ ಅದಾನಿ ಮತ್ತು ಅಂಬಾನಿಗಳಿಗೆ ಅನುಕೂಲ ಆಗ್ತಕ್ಕಂತ ತೀರ್ಪುಗಳನ್ನ ತೀರ್ಮಾನಗಳನ್ನ ತಗೊಂತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದಿಂದ ನಮ್ಮ ಇಡೀ ಮತದಾರರಿಗೆ ಒಂದು ಕರೆ ಕೊಡ್ತಾ ಇದ್ವಿ. ಮುಂಬರುವ ಚುನಾವಣೆಯಲ್ಲಿ ಈ ಬಿಜೆಪಿ ಸರ್ಕಾರವನ್ನ ಕೇಂದ್ರ ಸರ್ಕಾರವನ್ನ ಕಿತ್ತೊಗೆಯೋದ್ರ ಮೂಲಕ ಈ ಭಾಗದಲ್ಲಿ ನಾವು ಬಿಜೆಪಿ ಎಂಪಿ ಯಾರಿದ್ದಾರೆ ಅವರು ಸೋಲಿಸೋದ್ರ ಮೂಲಕ ಮುಂದೆ ಈ ಭಾಗದಲ್ಲಿ ಜಾತ್ಯತೀತ ಸಂವಿಧಾನವನ್ನ ಸಂರಕ್ಷಣೆ ಮಾಡ್ತಕ್ಕಂತ ಈ ಭಾಗದ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕಂತೇಳಿ ನಾನು ಇವತ್ತೇನೆ ಈ ಕ್ಷೇತ್ರದಲ್ಲಿ ನಾನು ಕರೆ ಕೊಡ್ತಾ ಇದ್ದೆ.